ಸಂತೋಷ ಅವರು ಬಿಜಾಪುರ ಸಂತೋಷ ಅವರು ಬಿಜಾಪುರ ಬರ್ತಾ ಇರೋದು ಪಕ್ಷದ ಸಂಘಟನೆಗೋಸ್ಕರ ಮೊನ್ನೆ ಅವರು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರು ಆಮೇಲೆ ತುಮಕೂರು ಚಿತ್ರದುರ್ಗ ಹೋಗಿದ್ರು ಆಮೇಲೆ ಮೈಸೂರು ಮಂಡ್ಯಕ್ಕೆ ಹೋಗಿದ್ರು ಅದೇ ರೀತಿ ಬಾಗಲಕೋಟೆ ಬಿಜಾಪುರ ಹೋಗಿದ್ರು ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು ಅಲ್ಲಿ ಯಾವ ರೀತಿ ಭಿನ್ನಾಭಿಪ್ರಾಯನೇ ಇಲ್ಲ ನಮ್ಮ ಪಕ್ಷದಲ್ಲಿ ಯಾವುದು ಯಾವುದಾದರೂ ವಿಚಾರದಲ್ಲಿ ಏನಾದರೂ ಚರ್ಚೆ ಇದ್ದರೆ ಅಂತಿಮವಾಗಿ ನಮ್ಮ ಹಿರಿಯರು ಏನು ಹೇಳ್ತಾರೆ ನಾವೆಲ್ಲರೂ ಕೂಡ ಕೇಳ್ತೀವಿ ಅದೇ ಆಗಿರೋದು ಅದರಿಂದ ಭಿನ್ನಾಭಿಪ್ರಾಯ ಪ್ರಶ್ನೆ ಈಗಾಗಲೇ ಸರ್ವೆ ಕಾರ್ಯಗಳು ಅವು ಇವೆಲ್ಲ ನಡೀತಾ ಇದ್ದವು ಆದರೆ ಯಾವುದು ಅಧಿಕೃತವಾಗಿ ಕೂತ್ಕೊಂಡು ಪಟ್ಟಿ ಸಿದ್ಧತೆ ಏನಾಗಿಲ್ಲ